हाय फ्रेंड्स, सुमिस पाकशाले स्वागत। ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ, ಇದರಿಂದ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೆಸೇಜ್ ಬರುತ್ತೆ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಉಂಡೆ ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ಈ ಗೊಜ್ಜು ರೊಟ್ಟಿ, ಚಪಾತಿ, ಅನ್ನದ ರೊಟ್ಟಿ ಇವಕ್ಕೆಲ್ಲ ಇವಾಗ ಒಂದು ಸ್ವಲ್ಪ ಕಾಯಿ ತುರಿನ ಸ್ವಲ್ಪ ಫ್ಲೇವರ್ ಬರೋವರೆಗೂ ಹುರ್ಕೊತೀನಿ. ಕಾಯಿ ತುರಿ ಹುರಿಯೋದ್ರಿಂದ ಗೊಜ್ಜಿನ ಫ್ಲೇವರು ಚೆನ್ನಾಗಿರುತ್ತೆ, ಆಮೇಲೆ ಗೊಜ್ಜು ಬೇಗ ಕೆಡೋದಿಲ್ಲ. ಲೋ ಫ್ಲೇಮಲ್ಲೇ ಹುರಿತಾ ಇದ್ದೀನಿ. ಈ ಗೊಜ್ಜು ತುಂಬ ಈಸಿಯಾಗಿ ಮಾಡ್ಬೋದು, ತುಂಬಿಸೋ ಕೆಲಸ ಏನಿರೋದಿಲ್ಲ. ಸ್ವಲ್ಪ ಗ್ರೇವಿ ಥರ ಉಂಡೆ ಬದನೆಕಾಯಿನ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈ ಗೊಜ್ಜು. ನೋಡಿ, ಇವಾಗ ತೆಂಗಿನಕಾಯಿ ಹುರಿದಾಗಿದೆ, ಆಫ್ ಮಾಡಿಕೊಂಡು ಇದೆಲ್ಲ ತಣ್ಣಗಾದಮೇಲೆ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಅಷ್ಟರೊಳಗೆ ನಾನಿಲ್ಲಿ ಗೊಜ್ಜಿಗೆ ರೆಡಿ ಮಾಡ್ತೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಟೀಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಈ ಸಾಸಿವೆ ಸ್ವಲ್ಪ ಚಿಟ್ಕುಡ್ತಾ ಇದೆ. ಇವಾಗ ಇದಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವು ಹಾಕ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಬದನೆಕಾಯಿ ಹಾಕ್ಕೊಂಡು ಬಾಡಿಸ್ಕೋಬೇಕು. ಈ ಗೊಜ್ಜು ಮಾಡೋಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ, ತುಂಬ ಈಸಿಯಾಗಿ ಬೇಗ ಮಾಡ್ಬೋದು, ಅಷ್ಟೇ ರುಚಿಯಾಗೂ ಇರುತ್ತೆ. ನೋಡಿ, ಈಗ ಈರುಳ್ಳಿ ಆಗಿದೆ. ಇದಕ್ಕೆ 4 ಭಾಗ ಮಾಡಿರುವಂಥ ಉಂಡೆ ಬದನೆಕಾಯಿನ ಹಾಕ್ತಾ ಇದ್ದೀನಿ. ನೀರಿಂದ ತೆಗೆದು
ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಬದನೆಕಾಯಿನ ಬಾಡಿಸ್ಕೋಬೇಕಾಗುತ್ತೆ. ಮಧ್ಯ ಮಧ್ಯೆ ಒಂದೆರಡು ಸಲ ಲಿಡ್ ಮುಚ್ಕೊಂಡು ಇದನ್ನು ಬಾಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇನ್ನೂ ಒಂದೆರಡು ಸಲ ಈ ಥರ ಕೈ ಆಡಿಕೊಂಡು ಸ್ವಲ್ಪ ಲಿಡ್ ಮುಚ್ಕೊಳ್ತಾ ಬಾಡಿಸ್ತೀನಿ. ಮಧ್ಯ ಮಧ್ಯ ಕೈ ಆಡಿಕೊಂಡು ಇವಾಗ ಇದು ಫ್ರೈ ಆಗಿದೆ. ಹುಣಸೆ ಹಣ್ಣನ್ನ ಕಿವುಚ್ಕೊಂಡು ಹುಣಸೆ ರಸ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಬದನೆಕಾಯಿ ಎಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು. ಬದನೆಕಾಯಿ ಮುಳುಗೋಷ್ಟು ನೀರು ಹಾಕಿ ಕುದಿಸ್ತಾ ಇದ್ದೀನಿ ಈಗ. ನೋಡಿ, ಈಗ ಹುಣಸೆ ರಸದಲ್ಲಿ ಬದನೆಕಾಯಿ ಚೆನ್ನಾಗಿ ಬೇಯ್ತಾ ಇದೆ. ಈ ಬದನೆಕಾಯಿ ಹುಣಸೆ ರಸದಲ್ಲಿ ಬೇಯೋದ್ರಿಂದ ಬದನೆಕಾಯಿಗೆ ರುಚಿ ಎಲ್ಲ ಚೆನ್ನಾಗಿ ಅಂಟಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ನಾನು ಮಸಾಲ ರುಬ್ಬುವಾಗಲೇ ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲಿ ನಾನೇನು ಹಾಕಿಲ್ಲ. ಎಲ್ಲ ಆದಮೇಲೆ ರುಚಿ ನೋಡಿಕೊಂಡು ಬೇಕಿದ್ರೆ ಹಾಕೋಬೋದು. ಈ ರೆಸಿಪಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಆಗಿ. ನೋಡಿ, ಈಗ ಬದನೆಕಾಯಿ ಮೆತ್ತಗಾಗಿದೆಯಾ ಅಂತ ನೋಡ್ತಿದ್ದೀನಿ. ನೋಡಿ, ಈಗ ಮೆತ್ತಗಾಗಿದೆ. ಇಷ್ಟು ಮೆತ್ತಗಾದರೆ ಸಾಕು, ರುಬ್ಬಿರುವಂಥ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಸರಿ ಕುದಿ ಬಂದರೆ ಸಾಕಾಗುತ್ತೆ. ರುಬ್ಬುವಾಗ ತುಂಬ ಉರ್ಗಡಲೆ ಹಾಕಬೇಡಿ. ಒಂದು ಅರ್ಧದಿಂದ ಒಂದು ಇಡಿಯಷ್ಟು ಉರ್ಗಡಲೆ ಹಾಕಿದ್ರೆ ಸಾಕು. ತುಂಬ ಉರ್ಗಡಲೆ ಹಾಕಿದ್ರೆ ತುಂಬ ಗಟ್ಟಿಯಾದಂಗೆ ಆಗೋಗುತ್ತೆ. ನೋಡಿಕೊಂಡು ನಾವು ಉರ್ಗಡಲೆ ಸೇರಿಸ್ಬೇಕು. ಇವಾಗ ಇದಕ್ಕೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇದೊಂದು ಸುತ್ತು ಕುದಿ ಬಂದರೆ ಸಾಕು. ನೋಡಿ, ಈಗ ಗೊಜ್ಜು ಸ್ವಲ್ಪ ಕುದಿ ಬರ್ತಾ ಇದೆ, ಗೊಜ್ಜು ರೆಡಿ ಇದೆ. ನೋಡಿದ್ರಲ್ಲ, ಈಸಿಯಾಗಿ ಮಾಡುವಂಥ ಉಂಡೆ ಬದನೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ಎಲ್ಲರೂ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದಲೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಮತ್ತೆ ನಾಳೆ ಬೇರೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.